ಆಡಳಿತ ವಿಜ್ಞಾನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್ಕಸ್ ಮಾಡ್ತಾ ಇದ್ದೀನಿ ಅನ್ಕೋತೀರಾ? ನಾನು ಪ್ರಯತ್ನ ಮಾಡ್ತಾ ಇರೋದು ಗುರುತ್ವ ಕೇಂದ್ರದ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ನಾನು ಕಷ್ಟಪಡ್ತಾ ಇರೋದು ನೋಡಿ ನೀವು ಮಜಾ ತಗೊಂಡು ಸುಮ್ಮನೆ ನಗ್ತಾ ಇರಬೇಡಿ, ಬನ್ನಿ ಆಟ ಆಡೋಣ. ಪ್ರತಿಯೊಂದು ವಸ್ತುವಿನಲ್ಲೂ ಕೆಲವು ಕಾಲ್ಪನಿಕ ಬಿಂದುಗಳಿರ್ತವೆ. ಆ ಬಿಂದುಗಳು ಒಂದು ಕಾಲ್ಪನಿಕ ಅಕ್ಷದ ಮೂಲಕ ಹಾದು ಹೋಗ್ತವೆ. ಆ ಅಕ್ಷದ ಮೇಲೆ ಒಂದು ರೀತಿ ಬಲ ಇರುತ್ತೆ. ಆ ಬಲ ಏನು ಮಾಡುತ್ತೆ ಅಂದರೆ ಈ ವಸ್ತು ತನ್ನ ಸುತ್ತಲೂ ಗಿರಿಕಿ ಹೊಡೆಯೋ ಹಾಗೆ ಮಾಡುತ್ತೆ. ಇದು ಗುರುತ್ವ ಕೇಂದ್ರ. ಈ ಗುರುತ್ವ ಕೇಂದ್ರದ ಸಿದ್ಧಾಂತವನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದೆರಡು ಆಟ ಆಡೋಣ, ಬನ್ನಿ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನು ತೊಗೊಂಬರೋಣ. ನಮಗೆ ಬೇಕಾದ ವಿಷಯಗಳೆಲ್ಲ ಸಿಕ್ಕಿದಾಗ ಆದವು. ಒಂದು ಮೂರು ನಟ್ಟುಗಳು, ಒಂದು ಅಳತೆ ಪಟ್ಟಿ, ಒಂದು ಕತ್ತರಿ, ಒಂದಷ್ಟು ದಾರ. ನಾವು ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನಂದರೆ ಈ ದಾರನ ಒಂದೇ ಸಮನಾಗಿ ಒಂದೇ ಉದ್ದ ಇರೋ ಹಾಗೆ ಮೂರು ತುಂಡು ಮಾಡ್ಕೋಬೇಕು. ಅದು ಮಾಡೋಣ. ಸಾಧಾರಣ ಒಂದು ಮೊಳ, ಒಂದಿಷ್ಟುದ್ದ, ಮೂರು ಪೀಸ್ ಬೇಕು ನಮಗೆ. ದಾರ ಮೂರು ತುಂಡು ಸಿದ್ಧವಾಗಿದೆ. ಮುಂದೆ ಒಂದು ದಾರವನ್ನು ತಗೊಂಡು ಈ ಅಳತೆ ಪಟ್ಟಿಯ ಮಧ್ಯಭಾಗಕ್ಕೆ ಕಟ್ಟಬೇಕು. ಈ ಮಧ್ಯಭಾಗ ಅಂದರೆ ಇದು 30 ಸೆಂಟಿಮೀಟ್ರ್ ಇದೆ, ಇದರಲ್ಲಿ 15 ಸೆಂಟಿಮೀಟ್ರ್ ತೋರಿಸೋ ಜಾಗದಲ್ಲಿ ಈ ದಾರವನ್ನು ಕಟ್ಟೋಣ. ಇದು ಕಟ್ತಾ ನಾವು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ ಈ ಅಳತೆ ಪಟ್ಟಿಯ ಗುರುತ್ವ ಕೇಂದ್ರ 15 ಸೆಂಟಿಮೀಟ್ರಲ್ಲೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೊಂಚೂರು ಆ ಕಡೆ ಈ ಕಡೆ ಇರ್ಬೋದು ಬೇರೆ ಬೇರೆ ಕಾರಣಗಳಿಂದ. ಇನ್ನೊಂದು ತುಂಡು ದಾರನ ಈ 0 ಸೆಂಟಿಮೀಟ್ರ್ ಇದೆಲ್ಲ ಅಲ್ಲಿ ಕಟ್ಟೋಣ. ಇಲ್ಲಿ ಕಟ್ಟೋಣ. ಇನ್ನೊಂದು ತುಂಡು ದಾರನ ಅಳತೆ ಪಟ್ಟಿಯ ಕೊನೆಯಲ್ಲಿ, ಅಂದರೆ 30 ಸೆಂಟಿಮೀಟ್ರ್ ತೋರಿಸ್ತಾ ಇರೋ ಜಾಗದಲ್ಲಿ ಕಟ್ಟೋಣ. ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ ದಾರದ ಉದ್ದ ಸಮನಾಗಿರಬೇಕು, ಆಮೇಲೆ ನಾವು ದಾರವನ್ನು ಕಟ್ಟೋ ರೀತಿ ಕೂಡ ಒಂದೇ ಥರ ಇರಬೇಕು. ವ್ಯತ್ಯಾಸ ಆದರೆ ನಮ್ಮ ಆಟ ಅಷ್ಟು ಚೆನ್ನಾಗಿರಲ್ಲ. ಈ ದಾರದ ಕೊನೆಗೆ ಈ ನಟ್ಟುಗಳನ್ನು ಕಟ್ಟೋಣ, ಬನ್ನಿ. ಇವಾಗ ಇವುಗಳನ್ನು ಅಳತೆ ಪಟ್ಟಿ ಕಟ್ಟಿದ್ದಾಗಿದೆ. ಇದನ್ನು ಒಂದು ಕಡೆ ತೂಗು ಹಾಕೋಣ. ಹಾಂ, ಇವಾಗ ನೋಡ್ತಾ ಇದ್ದೀರಲ್ಲ ಅಳತೆ ಪಟ್ಟಿ ಸಮವಾಗಿಲ್ಲ. ಅದಕ್ಕೆ ಕಾರಣ ನಾವು ಕಟ್ಟಿದ್ದಿನ್ನೂ ಸರಿಯಾಗಿಲ್ಲ. ಒಂಚೂರು ಆ ಕಡೆ ಈ ಕಡೆ ಮಾಡೋಣ. ಇದು ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಯಾಕಂದರೆ ಗುರುತ್ವ ಕೇಂದ್ರವನ್ನು ಕಂಡುಹಿಡಿಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಂ, ಹೆಚ್ಚು ಕಡಿಮೆ ಒಂದೇ ಮಟ್ಟದಲ್ಲಿ ನಿಂತಿದೆ. ಇವಾಗ ನಾವು ಒಂದು ಚಿಕ್ಕ ಪ್ರಯೋಗ ಮಾಡೋಣ. ಒಂದು ಬದಿಯಲ್ಲಿರುವ ವಸ್ತುವನ್ನು ಮಧ್ಯಕ್ಕೆ ತಳ್ಳೋಣ, ಏನಾಗುತ್ತೆ ನೋಡೋಣ. ನೋಡಿದ್ರ ಆ ಗುರುತ್ವ ಕೇಂದ್ರ ಮಧ್ಯಕ್ಕೆ ಬಂದ ಕಾರಣ ಆ ಅಕ್ಷ ಬದಲಾಗಿ ವಸ್ತುನ ಗಿರಿಕಿ ಹೊಡೆಯೋ ಹಾಗೆ ಮಾಡ್ತು. ಮತ್ತೆ ಇದನ್ನು ಪುನಃ ಮುಂಚಿನ ಥರ ಮಾಡೋಣ.
ಇನ್ನೊಂದು ಕಡೆ ಇದು ನೋಡುವಾಗ ಬಹಳ ಸರಳ ಅಂತ ಅನ್ನಿಸ್ಬೋದು, ಆದರೆ ಲೋಡ್ ಮಾಡಿದ ಲಾರಿಗಳು ಟರ್ನಿಂಗಲ್ಲಿ ಹೋಗ್ತಾ ಹೋಗ್ತಾ ತನ್ನಷ್ಟಕ್ಕೆ ಬಿದ್ದೋಗ್ತವೆ ಗೊತ್ತಾ? ಯಾಕೆ ಬೀಳ್ತವೆ? ಗುರುತ್ವ ಕೇಂದ್ರ ಬದಲಾದ ಕಾರಣ ಬಿದ್ದೋಗ್ತವೆ. ಇದೇ ಪರಿಣಾಮ ಇಲ್ಲಿ ತೋರಿಸ್ತಾ ಇರೋದು. ಈ ಆಟ ಆಡೋದಕ್ಕೆ ಬೇಕಾಗುವ ವಸ್ತುಗಳು: ಒಂದು ಅಳತೆ ಪಟ್ಟಿ, ಸಮಾನ ಉದ್ದದ ಮೂರು ದಾರಗಳು, ಸಮಾನ ತೂಕದ ಮೂರು ವಸ್ತುಗಳು. ಒಂದು 30 ಸೆಂಟಿಮೀಟರ್ ಅಳತೆ ಪಟ್ಟಿಯನ್ನು ತೆಗೆದುಕೊಳ್ಳಿ, ಸಮಾನ ಉದ್ದದ ಮೂರು ದಾರಗಳನ್ನು ತಗೊಳ್ಳಿ. ಅಳತೆ ಪಟ್ಟಿಯ 15 ಸೆಂಟಿಮೀಟರ್ ಜಾಗನ ಅದರ ಗುರುತ್ವ ಕೇಂದ್ರ ಅಂತ ಭಾವಿಸ್ಕೊಂಡು ಅಲ್ಲಿಗೊಂದು ದಾರ ಕಟ್ಟಿ. ಆಮೇಲೆ 0 ಮತ್ತು 30 ಸೆಂಟಿಮೀಟರ್ ಸ್ಥಳಗಳಲ್ಲಿ ಕೂಡ ದಾರಗಳನ್ನು ಕಟ್ಟಿ ಸ್ಕೇಲ್ನ ಯಾವುದೋ ಒಂದು ಬದಿಗೆ ಒಂದು ವಸ್ತುವನ್ನು ಕಟ್ಟಿ. ಆಗ ಸ್ಕೇಲ್ನಲ್ಲಿ ಆಗೋ ಬದಲಾವಣೆಯನ್ನು ನೋಡಿ. ಆಮೇಲೆ ಇನ್ನೊಂದು ತುದಿಗೆ ಸಮಾನ ಭಾರವಾದ ಇನ್ನೊಂದು ವಸ್ತುವನ್ನು ನೇತಾಕಿ ಆಗ ಆಗುವ ಬದಲಾವಣೆಯನ್ನು ಗಮನಿಸಿ. ಕಳೆದ ಆಟದಲ್ಲಿ ಗುರುತ್ವ ಕೇಂದ್ರ ಮತ್ತು ಒಂದು ಅಳತೆ ಪಟ್ಟಿಯನ್ನು ತೂಗು ಹಾಕಿ ಗುರುತ್ವ ಕೇಂದ್ರವನ್ನು ಕಂಡುಹಿಡಿಯೋದನ್ನು ಆಟ ಆಡಿದ್ವಿ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಂತ ಒಂದು ಕ್ಯಾಂಡಲ್ ತೊಗೊಂಬಂದಿದ್ದೀನಿ. ನೋಡಿ, ಸಾಧಾರಣ ಗುರುತ್ವ ಕೇಂದ್ರದಲ್ಲಿ ನನ್ನ ಬೆರಳು ಅಡ್ಡ ಇರೋ ಕಾರಣ ಕ್ಯಾಂಡಲ್ ಸುಮ್ಮನೆ ನಿಂತಿದೆ. ಇದ್ರ ಜೊತೆ ಒಂದು ಪ್ರಯೋಗ ಮಾಡೋಣ. ಕಳೆದ ಪ್ರಯೋಗಕ್ಕಿಂತ ಇದೊಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಯಾಕಂದರೆ ಕ್ಯಾಂಡಲ್ ಇರುತ್ತೆ, ಒಂದು ಸ್ವಲ್ಪ ಕ್ಯಾಂಡಲನ್ನು ಉರಿಸ್ತೀವಿ. ಆದರೆ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋದು, ಬೆಂಕಿ ಜೊತೆ ಆಟ ಆಡುವಾಗ ಬಹಳ ಜಾಗ್ರತೆ ಬೇಕು. ಯಾಕಂದರೆ ಒಂದು ಚಿಕ್ಕ ಬೆಂಕಿಯ ಕಿಡಿ ಇಡೀ ಮನೇನ, ಇಡೀ ಬಸ್ಸನ್ನು, ಇಡೀ ರೈಲನ್ನು ಸುಡುವಂಥದ್ದನ್ನು ನಾವು ನೋಡಿದ್ದೀವಿ. ದುರಂತಗಳಿಗೆ ಅವಕಾಶ ಕೊಡಬೇಡಿ, ಬಹಳ ಜಾಗೃತರಾಗಿ ಈ ಆಟವನ್ನು ಆಟ ಆಡಬೇಕು. ಈ ಆಟ ಆಡೋದಕ್ಕೆ ಒಂದು ಚಿಕ್ಕ ಕೆಲಸ ಮಾಡಬೇಕು. ಈ ಕ್ಯಾಂಡಲ್ ಒಂದು ತುದಿಯಲ್ಲಿ ಬತ್ತಿ ಇದೆಯಲ್ಲ, ಇನ್ನೊಂದು ತುದಿಯಲ್ಲೂ ಬತ್ತಿ ಕಾಣೋ ತನಕ ಕಟ್ ಮಾಡಬೇಕು. ಅದಕ್ಕೊಂಚೂರು ಒಂದು ಬ್ಲೇಡ್ ಥರದ್ದು ಹರಿತವಾದ ವಸ್ತುನ ಇಟ್ಕೊಂಡಿದ್ದೀನಿ. ಹರಿತವಾದ ವಸ್ತು ಜೊತೆ ಆಟ ಆಡುವಾಗ ಇನ್ನೂ ಜಾಗೃತರಾಗಿರಬೇಕು. ಈಗ ಈ ಕ್ಯಾಂಡಲನ್ನು ಇನ್ನೊಂದು ಭಾಗನೂ ನಾನೊಂದು ಸ್ವಲ್ಪ ಮೇಣ ತೆಗೆದು ಬತ್ತಿ ಕಾಣೋ ಥರ ಸಿದ್ಧ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡೋಣ? ನಾವು ಬೆರಳು ಮೇಲೆ ಇಟ್ಕೊಂಡಾಗ ಸಾಧಾರಣ ಗುರುತ್ವ ಕೇಂದ್ರ ಅಲ್ಲಿದೆ ಅಂತ ಗೊತ್ತಾಗುತ್ತೆ. ನಾವು ಅದನ್ನು ಒಂದು ಅಳತೆ ಪಟ್ಟಿ ಇಟ್ಟಬೇಕಾದರೂ ಮಾಡ್ಬೋದು. ಆದರೆ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನಂದರೆ, ನಾವು ಅಳತೆ ಪಟ್ಟಿ ಇಟ್ಕೊಂಡು ನೋಡಿದ್ರೂ ಅದು ಈ ಕ್ಯಾಂಡಲಿನ ಮಧ್ಯಭಾಗದಲ್ಲೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಕ್ಯಾಂಡಲ್ ಎಲ್ಲಿ ಎಷ್ಟು ಭಾರ ಇದೆ, ಎಲ್ಲಿ ಎಷ್ಟು ದಪ್ಪ ಇದೆ ಅಂತ ಆ ಕ್ಯಾಂಡಲ್ ಒಳಗಡೆ ಇರೋದು ನಮಗೆ ಗೊತ್ತಾಗಲ್ಲ. ಗುರುತ್ವ ಕೇಂದ್ರ ಎಲ್ಲಿದೆ ಅಂತ ನೋಡೋದಕ್ಕೆ ಅತ್ಯುತ್ತಮವಾದ ವಿಧಾನ ಒಂದು ದಾರದ ಸಹಾಯದಿಂದ ಇದನ್ನು ನೇತಾಕೋದು. ನೇತಾಕೋಣ ಬನ್ನಿ. ಒಂದೆರಡು ಮೂರು ಸಲ ಕೆಳಗೆ ಬೀಳ್ಬೋದು, ಅದನ್ನು ಸ್ವಲ್ಪ ಮುಂದೆ ಹಿಂದೆ ಅಡ್ಜಸ್ಟ್ ಮಾಡಿ ಸರಿಯಾದ ಗುರುತ್ವ ಕೇಂದ್ರದಲ್ಲಿ ದಾರವನ್ನು ಇಟ್ಟರೆ ಬೀಳಲ್ಲ. ಈಗ ಸಾಧಾರಣ ಗುರುತ್ವ ಕೇಂದ್ರದಲ್ಲಿ ಕ್ಯಾಂಡಲನ್ನು ನೇತಾಕಿದ್ದೀವಿ, ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿದ್ದಾಗಿದೆ. ಇವಾಗ ಒಂದು ಸೂಜಿಯನ್ನು ಬಿಸಿ ಮಾಡಿಬಿಟ್ಟು ಆ ಗುರುತು ಕೇಂದ್ರದ ಮೂಲಕ ಕ್ಯಾಂಡಲ್ನೊಳಗಡೆ ಸಿಕ್ಕಿಸೋಣ. ಸೂಜಿ ಬಿಸಿ ಮಾಡೋಣ, ಅದಕ್ಕೆ ಒಂದು ಕ್ಯಾಂಡಲ್ ಹಚ್ಚಿ ಜಾಗ್ರತೆ ಇರಿ, ಕ್ಯಾಂಡಲಲ್ಲಿ ಕೈ ಸುಟ್ಕೋಬೇಡಿ. ಸೂಜಿ ಹಿಡ್ಕೊಳ್ಳುವಾಗ ಸೂಜಿ ಬಿಸಿ ಆಗುತ್ತೆ, ಕೈಯೂ ಬಿಸಿಯಾಗುವ ಸಾಧ್ಯತೆ ಇದೆ. ಈ ಬಿಸಿಯಾಗಿರೋ ಸೂಜಿನ ಗುರುತ್ವ ಕೇಂದ್ರದ ಮೂಲಕ ಕ್ಯಾಂಡಲ್ಗೆ ಚುಚ್ಚೋಣ.
ಈಗ ಕ್ಯಾಂಡಲ್ ಮೂಲಕ ಅದರ ಗುರುತ್ವ ಕೇಂದ್ರದ ಮೂಲಕ ಸೂಜಿಯನ್ನು ಚುಚ್ಚಿದ್ದೀವಿ. ಅದನ್ನು ಎರಡು ಗ್ಲಾಸ್ಗಳ ಮಧ್ಯ ಒಂದು ತೂಗು ತೊಲೆ ಹಾಗೆ ಇಡೋಣ. ಇವಾಗ ಇದನ್ನು ಎರಡು ಗ್ಲಾಸ್ಗಳ ಮೇಲೆ ಒಂದು ತೂಗು ತೊಲೆ ಥರ ಇಡೋಣ. ಅದರ ಮುಂಚೆ ಗ್ಲಾಸ್ಗಳ ಕೆಳಗೆ ಪೇಪರ್. ಇವಾಗ ಈ ಕ್ಯಾಂಡಲ್ನ ಎರಡೂ ತುದಿಗಳಿಗೆ ಬೆಂಕಿ ಹಚ್ಚೋಣ. ನೋಡಿದ್ರ ಗುರುತ್ವ ಕೇಂದ್ರ ಬದಲಾಗ್ತಿದ್ದ ಹಾಗೆ ಕ್ಯಾಂಡಲ್ ಮುಂದೆ ಹಿಂದೆ ಆಡ್ತಾ ಒಂದು ಮೇಣದ ಬಿಂದುವನ್ನು ಆ ಕಡೆ, ಒಂದು ಮೇಣದ ಬಿಂದುವನ್ನು ಈ ಕಡೆ ಸುರಿಸ್ತಾ ಅದರ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತಾ ಇದೆ. ಕ್ಯಾಂಡಲ್ ಎರಡೂ ಕಡೆ ಒಂದೇ ಥರ ಉರಿಯಲ್ಲ. ಒಂದು ಕಡೆ ಜಾಸ್ತಿ ಉರಿದಾಗ ಇನ್ನೊಂದು ಭಾಗ ಕೆಳಗೆ ಬರುತ್ತೆ, ಈ ಭಾಗ ಜಾಸ್ತಿ ಉರಿದಾಗ ಆ ಭಾಗ ಕೆಳಗೆ ಬರುತ್ತೆ. ಈ ಥರ ಗುರುತ್ವ ಕೇಂದ್ರವನ್ನು ಅದು ಮೇಂಟೈನ್ ಮಾಡಿಕೊಳ್ಳುತ್ತೆ. ಈ ಮೇಣದ ಬತ್ತಿ ಯಾಕೆ ಈ ರೀತಿ ತೊನೆದಾಡ್ತಾ ಇದೆ? ಕಾರಣ ಬಹಳ ಸರಳ, ಬಲ ಮಹತ್ವ ಅಂತ ಇದೆ. ಬಲ ಮಹತ್ವ ಕಡಿಮೆ ಇರುವ ಕ್ಯಾಂಡಲ್ನ ಭಾಗ ಮೇಲ್ ಬರುತ್ತೆ, ಅದು ಜಾಸ್ತಿ ಇರುವ ಭಾಗ ಕೆಳಗೆ ಹೋಗುತ್ತೆ. ಕ್ಯಾಂಡಲ್ನ ಎರಡೂ ಭಾಗ ಒಂದೇ ಥರ ಉರಿಯಲ್ಲ, ಅದು ನ್ಯಾಚುರಲ್ ಕಾರಣಗಳಿಂದ ಒಂದೇ ಥರ ಉರಿಯಲ್ಲ. ಆದ ಕಾರಣ ಒಂದು ಭಾಗದಲ್ಲಿ ಬಲ ಮಹತ್ವ ಜಾಸ್ತಿ ಆದಾಗ ಆ ಭಾಗ ಕೆಳಗೆ ಹೋಗುತ್ತೆ. ಸ್ವಲ್ಪ ಹೊತ್ತಿನ ಮೇಲೆ ಕ್ಯಾಂಡಲಿನ ಇನ್ನೊಂದು ಭಾಗ ಜಾಸ್ತಿ ಉರಿತು, ಅದು ಬಲ ಮಹತ್ವ ಕಡಿಮೆ ಆದ ಕಾರಣ ಮೇಲ್ ಬರುತ್ತೆ. ಎಷ್ಟು ಅದ್ಭುತವಾಗಿದೆ ಅಲ್ಲ ಈ ಬಲ ಮಹತ್ವದ ಪರಿಣಾಮ. ಈ ಆಟಕ್ಕೆ ಬೇಕಾಗಿರುವ ವಸ್ತುಗಳು ಎರಡು ಮೇಣದ ಬತ್ತಿ, ಒಂದು ಸೂಜಿ, ಒಂದು ಬೆಂಕಿಪಟ್ಟಿಗೆ, ಒಂದು ದಾರ. ಒಂದು ಮೇಣದ ಬತ್ತಿ ತಗೊಳ್ಳಿ, ಅದರ ಎರಡೂ ತುದಿಗಳನ್ನು ಬತ್ತಿ ಕಾಣೋ ಥರ ಮಾಡಿ, ಒಂದು ದಾರದ ಸಹಾಯದಿಂದ ಅದನ್ನು ನೇತಾಕಿ, ಹಾಗೂ ಅದರ ಮೂಲಕ ಅದರ ಗುರುತ್ವ ಕೇಂದ್ರವನ್ನು ಗುರುತಿಸಿಕೊಳ್ಳಿ. ಆ ಗುರುತ್ವ ಕೇಂದ್ರದಲ್ಲಿ ಗುರುತು ಮಾಡಿ ಸ್ವಲ್ಪ ಬಿಸಿ ಮಾಡಿದ ಸೂಜಿನ ಆ ಗುರುತಿನ ಮೂಲಕ ತೂರಿಸಿ. ಈಗ ಮೇಣದ ಬತ್ತಿಯನ್ನು ಎರಡು ಗ್ಲಾಸ್ಗಳ ಮೇಲೆ ತೂಗು ತೊಲೆ ಥರ ನಿಲ್ಲಿಸಿ, ಎರಡೂ ಬದಿಗಳಿಗೆ ಬೆಂಕಿ ಹಚ್ಚಿ, ಆಮೇಲೆ ಮೊಂಬತ್ತಿಯ ತೊನೆದಾಟವನ್ನು ಚೆನ್ನಾಗಿ ನೋಡಿ.